ಹೇಳ್ರಪ್ಪು ಕೇಳಿ. ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ಯೂಸ್ 18 ಚುನಾವಣಾ ಚಕ್ರ. ನ್ಯೂಸ್ 18 ನ ಚುನಾವಣಾ ಚಕ್ರ ಇವತ್ತು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಈ ಕ್ಷೇತ್ರದ ಶಾಸಕರು ವೇದವಾಸ್ ಕಾಮತ್ ಅವರು. ಕಾಮತ್ ಅವರ ಕೆಲಸಗಳು ಜನರಿಗೆ ಯಾವ ರೀತಿಯಾಗಿ ಇಷ್ಟ ಆಗಿದೆ, ಅವರ ಅಭಿಪ್ರಾಯಗಳೇನು ಅಂತ ಇವತ್ತಿನ ನ್ಯೂಸ್ 18 ನ ಚುನಾವಣಾ ಚಕ್ರ ಕಾರ್ಯಕ್ರಮದಲ್ಲಿ ವೀಕ್ಷಿಸೋಣ. ಸೌತ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಬಹಳಷ್ಟು ಹಣ ದುರುಪಯೋಗ ಆಗ್ತದೆ, ಮತ್ತೆ ಈ ರಾಜಕಾರಣಿಗಳು ಯಾರಿಗೆ ಕೂಡ ಸಿಗುವುದಿಲ್ಲ ಅಂದ್ರೆ ಅಲ್ಲಲ್ಲಿ ಅವರು ಸಿಗ್ಬೇಕು, ಭೇಟಿ ಆಗ್ಬೇಕು, ಜನರಿಗೆ ಜನರ ಅಭಿಪ್ರಾಯವನ್ನು ಕೇಳಬೇಕು. ಇದು ಏನಿಲ್ಲ, ಬರೀ ನಾವು ಹಣವನ್ನು ಸ್ಮಾರ್ಟ್ ಸಿಟಿಗೆ ಖರ್ಚು ಮಾಡ್ತೇವೆ ಅಂತೇಳಿ ಎಲ್ಲ ಹಣ ದುರುಪಯೋಗ ಆದತೆ ಕಾಣ್ತದೆ ಅಂತೇಳಿ ಬಿಟ್ಟು ಇದರಿಂದ ಜನರಿಗೆ ಪ್ರಯೋಜನ ಆಗುವ ಅಂದರೆ 100ರಲ್ಲಿ 50% ಕೂಡ ಜನರಿಗೆ ಇದರಿಂದ ಪ್ರಯೋಜನ ಇಲ್ಲ. ಆದ ಕಾರಣ ನಾನು ಇವತ್ತು ಏನಂತೇಳಿ ನನ್ನ ಆಸೆ ಏನಂತೇಳಿದರೆ ಮಂಗಳೂರು ನಗರಕ್ಕೆ ಒಬ್ಬ ನಿಷ್ಠಾವಂತ ಮತ್ತೆ ಒಂದು ಧೈರ್ಯವಂತ ಜನರಿಗೋಸ್ಕರ ಸಾಮಾನ್ಯ ಜನರಿಗೋಸ್ಕರ ಒಂದು ಹೋರಾಟ ಮಾಡುವ ಒಂದು ಪಕ್ಷ ಮತ್ತೆ ಒಂದು ಮುಖಂಡ ಒಂದು ಶಾಸಕ ಇಲ್ಲಿ ಚುನಾಯಿತರಾಗಿ ಬರಬೇಕು. ಜಾತಿ ಮನೆಯಲ್ಲಿರಲಿ, ದೇವರು ಹೃದಯದಲ್ಲಿರಲಿ, ಈ ಜೀವ ಈ ಭೂಮಿಗೆ ಬೆಳಕಿನಂತಿರಲಿ, ಆ ಧ್ಯೇಯ ಪ್ರಕಾರ ಮಂಗಳೂರು ನಗರ ಮತ್ತೆ ಈ ಮಂಗಳೂರು ಸೌತ್ ಮಂಗಳೂರು ದಕ್ಷಿಣ ಈ ಕಾನ್ಸ್ಟಿಟ್ಯೂಯೆನ್ಸಿ ಡೆವಲಪ್ ಆಗ್ಬೇಕಂತೇಳಿ ನನ್ನ ಬೇಡಿಕೆ ಮತ್ತೆ ನನ್ನ ಅನಿಸಿಕೆ. ಕಳೆದ 5 ವರ್ಷಗಳಿಂದ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಕುಂಠಿತವಾಗಿದೆ. ಯಾಕಂತ ಹೇಳಿದ್ರೆ ಮೊದಲಿಗೆ ಯಾರು ಒಬ್ರು ಶಾಸಕರಾಗಿದ್ದರು, ಶ್ರೀಯುತ ಜೆ ಆರ್ ಲೋಬು ಅಂತ ಹೇಳಿ. ಸೊ ಅವರು ಕೇವಲ ಶಾಸಕರಾಗಿರಲಿಲ್ಲ, ಅವರು ಓರ್ವ ಅಧಿಕಾರಿಯಾಗಿ ನಿವೃತ್ತಗೊಂಡು ನಂತರ ರಾಜಕೀಯಕ್ಕೆ ಬಂದಂಥವರು. ಸೊ ಅವರೊಂದು ದೊಡ್ಡ ದೂರದೃಷ್ಟಿಯನ್ನು ಮಂಗಳೂರು ನಗರಕ್ಕೆ ಇಟ್ಕೊಂಡಿದ್ರು. ಸ್ಮಾರ್ಟ್ ಸಿಟಿ ಅಂತ ಹಾಗೆ ಆಗಿರಬಹುದು, ಹಾಗೆ ಇನ್ನಿತರ ವಿಚಾರಗಳಲ್ಲಿ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ನಗರವನ್ನು ಯಾವ ರೀತಿಯಾಗಿ ಒಂದು ಉದ್ಬಳಗೊಳಿಸಬಹುದು, ಮಂಗಳೂರನ್ನು ರಾಜ್ಯದಲ್ಲಿ ಒಂದು ಉತ್ತಮವಾದಂತಹ ನಗರವನ್ನಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ದೂರದ ಒಂದು ವಿಷನ್ ಅನ್ನೋದು ಕಂಡಿದ್ರು. ಆದರೆ ಈ ವೇದವ್ಯಾಸ ಕಾಮತ್ ಅವರು ಬಂದ ನಂತರ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಅಭಿವೃದ್ಧಿ ಅನ್ನೋದು ಬಹಳ ಕುಂಠಿತವಾಗಿದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಕೇವಲ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಸ್ಮಾರ್ಟ್ ಸಿಟಿ ಆಗಿರ್ಬೋದು, ಮಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಅಥವಾ ಮಿನಿ ವಿಧಾನಸೌಧ ಆಗಿರ್ಬೋದು, ಅಥವಾ ಇನ್ನುಳಿದ ಎಲ್ಲ ಎಲ್ಲಿ ಸರ್ಕಾರಿ ಕಚೇರಿಗಳಿದೆ, ಜೊತೆಗೆ ಈ ಸಾರ್ವಜನಿಕ ಬದುಕಿನಲ್ಲಿ ಯಾರೆಲ್ಲ ನಮ್ಮನ್ನು ಆಡಳಿತ ಮಾಡ್ತಾ ಇದ್ದಾರೆ, ಈ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಭ್ರಷ್ಟರಾಗಿದ್ದಾರೆ. ಸೊ ಇದನ್ನು ನಾವು ಕಡಿವಾಣ ಮಾಡಬೇಕಂತ ಹೇಳಿದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಅವರ ಸಮಸ್ತ ಅಭ್ಯರ್ಥಿಯನ್ನ ಶಸ್ತ್ರ ಅಭ್ಯರ್ಥಿಯನ್ನ ಯಾರನ್ನಾದರೂ ಕಣಕ್ಕೆ ಇಳಿಸಬೇಕಾಗಿದೆ. ಇಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಹೇಳಿದ್ರೆ ವೇದವ್ಯಾಸ ಕಾಮತ್ ತಂದಂತ ಅನುದಾನವಲ್ಲ, ಇದು 2016ರಲ್ಲಿ ಶ್ರೀಯುತ ಜೆ ಆರ್ ಲೋಬೋ ಇರುವಾಗ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಬಂದಂತ ಅನುದಾನ. ಇದರಲ್ಲಿ ಮೊದಲನೆಯಾಗಿ ಕೇಂದ್ರ ಸರ್ಕಾರದ ಅನುದಾನ ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರದ ಅನುದಾನ ಅಲ್ಲ, ಮಹಾನಗರ ಪಾಲಿಕೆಯ ಕಾಲುವಾಸಿ ಮಹಾನಗರ ಪಾಲಿಕೆ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮೂರು ಕಡೆಗಳಿಂದ ಬರುವಂತ ಅನುದಾನದಿಂದ ಈ ಸ್ಮಾರ್ಟ್ ಸಿಟಿ ಯೋಜನೆ ಬರ್ತುಂಟು. ಅದರಲ್ಲಿ ಮೊದಲನೇ ಪಾತ್ರ ಹೇಳ್ಬೇಕು ನಾನು, ದೊಡ್ಡ ಪಾತ್ರ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ನಮ್ಮದು ಮಂಗಳೂರು ದೊಡ್ಡ ಅನುದಾನ ತಂದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಮಾಡಿದ್ದಾರೆ. ಇಲ್ಲಿ ಪೂರತವಾಗಿ ರೋಡ್ಗಳಿಗೆ ಆಗ್ತಾರೆ, ಎಲ್ಲ ಆಗ್ತಾರೆ. ನಮಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಾದ್ರೆ, ಅಭಿವೃದ್ಧಿ ಆಗಬೇಕಾದ್ರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು. ಅದಕ್ಕೆ ನಮಗೆ ಎಲ್ಲಿಂದ ಹಣ ಬರ್ತದೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾವು ನೋಡಬೇಕಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿರುವಾಗ ಇವರು ಪಾರ್ಕ್ಗಳಿಗೆ ಅದಕ್ಕೆಗಳಿಗೆ ಯೂಸ್ ಮಾಡುವಂಥ ಹಣ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡಬೇಕು. ಇಲ್ಲಿ ಯುವಕರಿಗೆ ಉದ್ಯೋಗವಿಲ್ಲ. ಇಲ್ಲಿದು ಶಾಸಕರು ಹೇಳ್ತಾರೆ ನಾನು ಅದು ಮಾಡಿದೆ ಇದು ಮಾಡಿದೆ, ಬಸ್ ಸ್ಟ್ಯಾಂಡ್ ಯಾವುದು ಮಾಡಿದೆ, ಇಲ್ಲಿ ಪ್ರಯೋಜನ ಇಲ್ಲ. ಜನಸಾಮಾನ್ಯರಿಗೆ ಇಲ್ಲಿ ಉದ್ಯೋಗ ಬೇಕು, ಇಲ್ಲಿ ಉದ್ಯೋಗ ಇಲ್ಲ, ಯಾರಿಗೆ ಇಲ್ಲಿ ಊಟ ಮಾಡುವಂತ ಪರಿಸ್ಥಿತಿ ಇಲ್ಲ. ಇಂದಿರಾ ಕ್ಯಾಂಟೀನ್ ಎಂಬಂತ ಒಂದು ಪಾಪದವರಿಗೆ ಒಂದು ಅನ್ನದಾನವಾಗಿತ್ತು, ಅದನ್ನು ಸಮೇತ ಇವರು ಕ್ಲೋಸ್ ಮಾಡಿದ್ದಾರೆ. ಚಾಲಕರಿಗೆ ನಾವು ಸರ್ಕಾರದಿಂದ ಸುಮಾರು ಹಣವನ್ನು ಟ್ಯಾಕ್ಸ್ ಮುಖಾಂತರ ಕಟ್ಟುತ್ತೇವೆ, ಆದರೆ ನಮಗೆ ಸರ್ಕಾರ ವಿದ್ಯಾನಿಧಿ ಅಂತದನ್ನೆಲ್ಲ ಘೋಷಣೆ ಮಾಡಿದೆ, ಆದರೆ ನಾವು ಸ್ವಾಗತ ಮಾಡ್ತೇವೆ. ಆದರೆ ನಮಗೆ ESI ಅಂತ ಒಂದು ಆರೋಗ್ಯ ಸಂಬಂಧಪಟ್ಟ ಇದನ್ನು ಅವರು ಜಾರಿಗೆ ಮಾಡಬೇಕು. ಈ ಸರ್ಕಾರವಾಗಲಿ ಯಾವುದೇ ಸರ್ಕಾರವಾಗಲಿ ನಮ್ಮ ಬೇಡಿಕೆ ಚಾಲಕರದು, ನಾವು ಕೂಡ ಒಂದು ಮಾಧ್ಯಮ ಮತ್ತು ಬಡವರ್ಗದಿಂದ ಬಂದವರು. ಅದಕ್ಕಾಗಿ ನಾನು ಹೇಳುದು ESI ಅನ್ನು ಈ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಇರಬಹುದು, ಅದನ್ನು ಜಾರಿಗೆ ಮಾಡಬೇಕು. ಪ್ರತಿಯೊಬ್ಬ ಚಾಲಕರಿಗೂ, ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಚಾಲಕರಿಗೂ ESI ಎಂಬ ಯೋಜನೆ, ಆರೋಗ್ಯ ನಿಧಿಯನ್ನು ಅವರು
ಚಾಲು ಮಾಡಬೇಕು. ಹಾಗೆ ನಾವು ಭ್ರಷ್ಟಾಚಾರದ ವಿಷಯ ಮಾತಾಡುವಾಗ ಭ್ರಷ್ಟಾಚಾರ ಮಾಡುದು ಯಾರು? ನಾವೇ ಜನಗಳೇ ಭ್ರಷ್ಟಾಚಾರ ಮಾಡುದು. ಯಾಕೆಂದ್ರೆ ನಾವು ಹಣ ಕೊಟ್ಟರಲ್ಲ ಅವರಿಗೆ ಆಗುದು. ಇಲ್ಲಿದ್ರೆ ಅವರು ಹಣ ಉದ್ಭವ ಆಗ್ತದ? ಎಲ್ಲಿಂದಲೂ ಉದ್ಭವ ಆಗುದಿಲ್ಲ. ಮರದಿಂದ ಹಣ ಬೀಳುದಿಲ್ಲ. ಅವರಿಗೆ ಭ್ರಷ್ಟಾಚಾರ ಮಾಡಿ ಅವಕಾಶ ಕೊಡುದು ಜನರೇ. ನಾವು ಹಣ ಕೊಡಬಾರ್ದು, ನಾವು ಲಂಚ ಕೊಡಬಾರ್ದು. ಅದನ್ನು ನಾವು ಮಾತಿನಿಂದ ಅಥವಾ ಕಾನೂನು ಮುಖಾಂತರ ಎದುರಿಸಬೇಕು. ವೇದವಾಸ ಕಾಮತ್ ಕೂಡ ಈಗ ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ, ಅದರ ಬಗ್ಗೆ ನನಗೆ ಏನಿಲ್ಲ. ಇದಕ್ಕಿಂತ ಒಳ್ಳೆಯವರು ಶಾಸಕ ಬಂದಿದ್ರೆ ಬರಲಿ, ನಮಗೆ ಒಳ್ಳೇದು. ಯಾಕೆಂದ್ರೆ ನಮಗೆ ಜನಗಳಿಗೆ ಎಷ್ಟು ಒಳ್ಳೆ ಶಾಸಕ ಬರ್ತಾರೆ ಅಷ್ಟು ಒಳ್ಳೇದು. ಅದು ನನ್ನ ಅಭಿಪ್ರಾಯ. ಈ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಎಲ್ಲ ಬರೀ ಇನ್ನೊಂದು ಪಕ್ಷದ ಬಗ್ಗೆ ದೂರ್ಕೊಂಡು ಇದು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಬಗ್ಗೆ ದೂರ್ತಾ ಇದ್ರು, ಬಿಜೆಪಿ ಬಂದಾಗ ಈಗ ಕಾಂಗ್ರೆಸ್ನವ್ರು ದೂರ್ತಾರೆ. ಈಗ ಬಿಜೆಪಿ ಅವರಿಗೆ ನಾನು ಹೇಳೋದು, ನಿಮಗೆ ನೀವು ಕಾಂಗ್ರೆಸ್ನ ಇಷ್ಟು ದೂರ್ತಿರಲ್ಲ, ಅವರ ಕಾಲದಲ್ಲಿ ಅಷ್ಟು ಹಗರಣ ಮಾಡಿದ್ರು, ಇಷ್ಟು ಹಗರಣ ಮಾಡಿದ್ರು, ಅರೆ ನಿಮಗೆ ಅಧಿಕಾರ ಇದೆಯಲ್ರೇ, ಹಗರಣ ತನಿಖೆ ಮಾಡಿಸಿ, ಒದ್ದು ಒಳಗಾಕ್ಸಿ. ನಿಮ್ಮ ಈಗ ಪ್ರಧಾನಮಂತ್ರಿನವರು ಚೋರು ಆಗಿ ಹೀಗೆ ಅಂತ ಹೇಳಬೇಕಾದ್ರೆ ನಿಮಗೆ ಹೊಟ್ಟೆವರಿ ಅಲ್ವಾ? ನಿಮ್ಮ ಕೈಲಿ ಅಧಿಕಾರ ಇರ್ತಾನೆ? ಏನು ಆ ಒಬ್ಬ ವ್ಯಕ್ತಿಗೆ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತ ಅಂದ್ಬಿಟ್ಟು ಏನು ಬೇಕಾದ್ರೂ ಮಾತಾಡ್ಬೋದಾ? ಒಬ್ಬ ಪ್ರಧಾನಮಂತ್ರಿಗೆ ಅವನಿಗೆ ಆದಂಥ ಒಂದು ಘನತೆ, ಒಂದು ವ್ಯಕ್ತಿತ್ವ ಇರುತ್ತೆ. ಒಬ್ಬ ಪ್ರಧಾನಮಂತ್ರಿನ ಚೋರ್ ಅಂತ ಹೇಳುವಾಗ ನೀವು ಯಾಕೆ ಅವನ ಮೇಲೆ ಆ್ಯಕ್ಷನ್ ತಗೊಳಲ್ಲ? ಅಧಿಕಾರ ಇದೆಯಾ? ಅದನ್ನು ಕರೆಕ್ಟಾಗಿ ನೀವು ತೋರಿಸಿ, ಅಧಿಕಾರ ಅಂದ್ರೆ ಏನು ಅಂತ ತೋರಿಸಿ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಮಾಡಿ, ಆಗ ನಿಮ್ಮನ್ನು ನಾವು ಒಪ್ಕೊಳ್ತೀವಿ. ಅದು ಯಾವುದೇ ಪಕ್ಷ ಆಗಿರ್ಬೋದು ಸರ್, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, BJP ಆಗಿರ್ಬೋದು, ಆದರೆ ನಿಮಗೆ ಏನು ಅಧಿಕಾರ ಇದೆಯೋ ಅದನ್ನು ನ್ಯಾಯವಾಗಿ ಬಳಸಿ, ನ್ಯಾಯವಾಗಿ ಬಳಸ್ಕೊಂಡು ಜನರಿಗೆ ಒಂದು ನೆಮ್ಮದಿ ಕೊಡಿ. ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ NSUIಯಿಂದ ನಾನು ಸ್ಟೂಡೆಂಟ್ ಇಶ್ಯೂಸ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂದ್ರೆ ನಮಗೆ ಒಂದು ವರ್ಷ ಆಯಿತು, ರಿಸಲ್ಟ್ಸ್ ಬರಲಿಲ್ಲ. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ನಮಗೆ ಏನು ಮಾಡ್ತಾ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ಫೈನಲಿ ಅದನ್ನು ನಾವು ಇಶ್ಯೂ ನಾವು ರೋಡ್ಗೆ ತಂದು ಪ್ರೊಟೆಸ್ಟ್ ಮಾಡಿ ಮತ್ತೆ ನಮಗೆ ರಿಸಲ್ಟ್ ಬಂತು. ಇನ್ನು ಕೂಡ ಕೆಲವು ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಬರಲಿಲ್ಲ, ಸೆಕೆಂಡ್ ಸೆಮ್ಮಿದು ಬರಲಿಲ್ಲ. ಒಂದು ವರ್ಷ ಕಾಯಬೇಕಾಗಿತ್ತು. ಎಷ್ಟೋ ಸ್ಟೂಡೆಂಟ್ಸ್ ಕಾಲೇಜ್ ಮುಗಿಸಿ ಅವರಿಗೆ ಜಾಬ್ ಸಿಗ್ಲಿಕ್ಕಿತ್ತು, ಇದಕ್ಕೆ ಕಾರಣ ಅವರಿಗೆ ಜಾಬ್ ಕೂಡ ಸಿಗ್ಲಿಕ್ಕೆ ಆಗಲಿಲ್ಲ. ಒಂದು ವರ್ಷ ವೇಟ್ ಮಾಡಬೇಕಾಗಿತ್ತು. ಅದೇ ಥರ ರಿಸಲ್ಟ್ಸ್ ಇಲ್ಲದ ಕಾರಣ ನಮಗೆ ಸ್ಕಾಲರ್ಶಿಪ್ ಕೂಡ ಏನು ಸಿಗಲಿಲ್ಲ, ಸಿಗ್ಲಿಕ್ಕೆ ಚಾನ್ಸಸ್ ಸಿಗಲಿಲ್ಲ, ಬಿಕಾಸ್ ರಿಸಲ್ಟ್ ಕೂಡ ಲೇಟ್ ಆಯಿತು. ಮತ್ತೆ ಏನಂದರೆ ಎಷ್ಟೋ ಜನ, ಎಷ್ಟೋ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ಪನ್ನೇ ನಂಬಿ ಕಾಲೇಜ್ಗೆ ಹೋಗುವವರಿದ್ದಾರೆ. ಅಂಥವರಿಗೆ ಕೂಡ ಕಾಲೇಜ್ ಹೋಗ್ಲಿಕ್ಕೆ, ಕಲೀಲಿಕ್ಕೆ ಅವರಿಗೆ ಫೀಸ್ ಕಟ್ಟಲಿಕ್ಕೆ ಆಗಿಲ್ಲ. ಮತ್ತೆ ಕಾಂಗ್ರೆಸ್ ಪಾರ್ಟಿ ನಮಗೆ ಬ್ಯಾಕ್ಗ್ರೌಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ NSUIಗೆ. ನಮಗೆ ನೆಕ್ಸ್ಟ್ ಅವರೇ ನಮ್ದು ಸ್ಟೂಡೆಂಟ್ಸ್ ಇದ್ದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಹೇಳುದು ಏನಂದ್ರೆ, ನಮಗೆ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ನೆಕ್ಸ್ಟ್. ನಮಗೆ ಅವರಿಂದ ತುಂಬಾ ಹೆಲ್ಪ್ಫುಲ್ ಇದೆ. ಈ ಸತಿ ಸರ್ಕಾರ ಏನು ಮಾಡ್ತಾ ಇದೆ ನಮಗೆ ಗೊತ್ತಿಲ್ಲ. ನಮಗೆ ಅದರಿಂದ ಒಂದೇ 1% ಕೂಡ ಬೆನಿಫಿಟ್ ಸಿಗ್ತಾ ಇಲ್ಲ. ಒಬ್ಬ ಶಾಸಕರಾಗಿ, ಜನಪ್ರತಿನಿಧಿಯಾಗಿ ಅವರು ನಗರದ ಅಭಿವೃದ್ಧಿಗೋಸ್ಕರ ಹೊಸ ಹೊಸ ಯೋಜನೆಗಳನ್ನು ತರಬಹುದಿತ್ತು. ಆದ್ರೆ ಈಗ ಏನು, ಈಗ ಏನು 2,000 ಕೋಟಿ ಯೋಜನೆ ಬಂದಿದೆ, ಈ ಸ್ಮಾರ್ಟ್ ಸಿಟಿ ಯೋಜನೆ ಅಂತ ಹೇಳಿ ಏನು ಹೇಳ್ತಿದ್ದಾರೆ. ಜನರು ಹೇಳಿದ ಪ್ರಕಾರ ಈ ಒಂದು ಸ್ಮಾರ್ಟ್ ಸಿಟಿ ಯೋಜನೆ ಮೊದಲಿನ ಶಾಸಕರು ತಂದಂತ ಈ ಯೋಜನೆ ಅಂತ ಹೇಳಿ ಜನರು ಹೇಳ್ತಿದ್ದಾರೆ. ಆದ್ರೆ ಈಗ ನೋಡಿ, ಈ ಕತ್ರಿ ಪಾರ್ಕ್ ಅಲ್ಲಿ ನೀವು ನೋಡ್ತಿದ್ದೀರಿ, ಸ್ಮಾರ್ಟ್ ಸಿಟಿ ಅಂತ ಹೇಳಿ ಏನು ಇವರು ಮಾಡ್ತಿದ್ದಾರೆ, ಅದು ಆ ದುಡ್ಡು ದುರುಪಯೋಗ ಆಗ್ತದಂತ ಹೇಳಿಕ್ಕೆ ಇಚ್ಛಿಸ್ತೇನೆ. ಮಂಗಳೂರು ನಗರ ಪಾಲಿಕೆ, ಮಹಾನಗರ ಪಾಲಿಕೆಯಿಂದ ಸಾಮಾನ್ಯ ನಿಧಿಯಲ್ಲಿ ಬಂದಂತ 1-2 ಲಕ್ಷ ಅನುದಾನ ಆಗಿರ್ಬೋದು, ಅದನ್ನೇನು ಈಗ ಜನಗಳು ಹೇಳ್ತಾರೆ ಹೀಗೆ ಒಂದು ಕಾಮಗಾರಿ ಆಗ್ಬೇಕಂತ ಹೇಳಿ ಹೇಳ್ತಾರೆ. ಇವರು ಏನ್ ಹೇಳ್ತಾರೆ, ಇಮ್ಮಿಡಿಯೇಟ್ ಆಯ್ತಂತ ಹೇಳಿ ನೆಕ್ಸ್ಟ್ ಡೇ ಅವರು ಫ್ಲೆಕ್ಸ್ ಅನ್ನು ಹಾಕ್ತಾರೆ. ಆ ಫ್ಲೆಕ್ಸ್ ಅನ್ನು ಹಾಕಿ 3-4 ತಿಂಗಳು ಆದ್ಮೇಲೆ ಸಹ ಇವರು ಏನು ಅದರ ಏನು ಕಾಮಗಾರಿ ಇವರು ಮಾಡ್ತಾ ಇಲ್ಲ. ಇದು ನಾನು ಕಂಡಂತ ಒಂದು ಏರಿಯಾದಲ್ಲಿ ನಾನು ನೋಡಿದಂತ ಒಂದು ವಿಚಾರ. ನಾಡಿನ ಸಮಸ್ತ ಅಭಿವೃದ್ಧಿಗಾಗಿ ಮುಂದೆ ಕಾಂಗ್ರೆಸ್ ಪಕ್ಷ ಬರಬೇಕು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಐವನ್ ಡಿಸೋಜರವರು ಅಭ್ಯರ್ಥಿಯಾಗಿ ಬಂದು ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು. ಇಲ್ಲಿನ ಈ 40% ಸರ್ಕಾರ ಇಲ್ಲಿನ ತಮ್ಮ ಮುಂದೆ ಇದೆ. ರಸ್ತೆ ಗುಂಡಿ ಕಾಣ್ತಾ ಇದೆ. ಅವರು ಕಾಲಿನ ಕಮಿಷನ್ ಬಿಟ್ಟು ಬೇರೆ ಯಾವುದೇ ವಿಷಯ ಇಲ್ಲ ಅವರಿಗೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಕರ್ನಾಟಕದಲ್ಲಿ. ಕಾಂಗ್ರೆಸ್ಗೆ ಮತ ಜನಕ್ಕೆ ಹಿತ. ಸ್ಮಾರ್ಟ್ ಸಿಟಿಯ ಕೆಲಸಗಳೇ ಒಟ್ಟಿಗೆ ಒಂದು ಅವರಿಗೆ ಇದಾಗ್ಬೋದು. ಆದ್ರೆ ಸ್ಮಾರ್ಟ್ ಸಿಟಿಯ ಒಂದು ಪ್ಲಾನಿಂಗ್ ಅನ್ನು ಮಂಗಳೂರಿಗೆ ತಂದವರು ಯಾರು ಅದನ್ನು ನಾವು ಆಲೋಚನೆ ಮಾಡ್ಬೇಕಲ್ವಾ? ಈಗ ನಮ್ಮ ಹಿಂದಿನ ಶಾಸಕರು ಶ್ರೀಯುತ JR ಲೋಬೋರವರು, ಅವರು ಈ ಸ್ಮಾರ್ಟ್ ಸಿಟಿಯ ಒಂದು ಯೋಜನೆಯನ್ನು ತಂದವರು. ಮುಖ್ಯವಾಗಿ ಸ್ಮಾರ್ಟ್ ಸಿಟಿಯ ಒಂದು ಲಿಸ್ಟ್ ಅಲ್ಲಿ ನಮ್ಮ ಮಂಗಳೂರು ಇರಲೇ ಇಲ್ಲ. ನಮ್ಮ ಮಂಗಳೂರಲ್ಲಿ ಒಂದು
ವಿಮಾನ ನಿಲ್ದಾಣ ಇದೆ, ರೈಲ್ವೇಸ್ ಇದೆ, ಭೂ ಜಲ ಮಾರ್ಗ ಎಲ್ಲ ಇದೆ ಅಂತೇಳಿ ಅದನ್ನ ನಾವು ಕನ್ಸಿಡರ್ ಮಾಡಿದ್ರು ಸ್ಮಾರ್ಟ್ ಸಿಟಿಗೆ. ಈಗ ಕನ್ಸಿಡರ್ ಮಾಡ್ಲಿಕ್ಕೆ ಕಾರಣನೇ ನಮ್ಮ ಹಿಂದಿನ ಶಾಸಕರು ಶ್ರೀಯುತ ಜೆ ಆರ್ ಲೋಬೋರವರು 2,700 ಕೋಟಿ ಅನುದಾನವನ್ನು ಅವರು ಮಂಗಳೂರಿಗೆ ತಂದು ಇಷ್ಟೆಲ್ಲ ಅವರು ಡೆವಲಪ್ಮೆಂಟ್ ವರ್ಕ್ ಮಾಡಿದ್ದಾರೆ. ನಮಸ್ತೆ, ನಾನು ಚಂದ್ರಕಲಾ ದೀಪಕ್ ರಾವ್, ಇಲ್ಲಿಯ ಸ್ಥಳೀಯ ನಿವಾಸಿ. ಕಳೆದ ಸುಮಾರು ವರ್ಷದಿಂದ ನಾನು ಇಲ್ಲಿ ಮಂಗಳೂರು ನಗರದಲ್ಲಿ ವಾಸವಿದ್ದೇನೆ. ಇದಕ್ಕಿಂತ ಮೊದಲು ನಾನು ಆಕ್ಚುಲಿ ಹೊರದೇಶದಲ್ಲಿ ಇದ್ದು ಅಲ್ಲಿನ ಅಭಿವೃದ್ಧಿ ಅಲ್ಲಿನ ಕಾಮಗಾರಿ ಎಲ್ಲ ನೋಡಿ ನನಗೆ ಏನೋ ನಮ್ಮ ಈ ಸ್ವಲ್ಪ ಈ ಊರಲ್ಲಿ ನನಗೆ ಕೆಲವೊಂದು ಅಭಿವೃದ್ಧಿ ಕಾಮಗಾರಿ ಬಹುಶಃ ಅತ್ಯಂತ ಸಮರ್ಪಕವಾಗಿ ಆಗಿರುತ್ತಿದ್ದರೆ ಇಲ್ಲಿ ಅಂದರೆ ಸಾಧಾರಣ ನಮ್ಮ ಮಂಗಳೂರು ಎಲ್ಲದಕ್ಕೂ ಸೈ ನಾವು ಇಲ್ಲಿ ಇದು ಸ್ಮಾರ್ಟ್ ಸಿಟಿ. ಈಗ ಎಜುಕೇಷನ್ ವೈಸ್ ಅಂದರೆ ಕಲೀಲಿಕ್ಕೆ ಇಲ್ಲಿ ನಮಗೆ ಸಾಧಾರಣ ಸುಮಾರು ಭಾರತದಿಂದ ಅಲ್ಲದೆ ಹೊರದೇಶದಿಂದ ಕೂಡ ನಮ್ಮ ವಿದ್ಯಾರ್ಥಿಗಳು ಆಕರ್ಷಣೆ ಅಂದರೆ ಇಲ್ಲಿಯ ಎಜುಕೇಷನ್ 1. ಇಲ್ಲಿ ನಮ್ಮ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸೂಕ್ತ ಅಭ್ಯರ್ಥಿಯ ಆಯ್ಕೆಯನ್ನು ಮಾಡಿದ್ದಾರೆ. ನಾನು ಯಾಕೆ ಈ ವಿಷಯ ಹೇಳ್ತೇನೆ ಅಂದರೆ ಅವರು ಈಸ್ ಅ ಕ್ವಾಲಿಫೈಡ್ ಎಜುಕೇಟೆಡ್ ಆ್ಯಂಡ್ ಕಮಿಷನರ್. ಅವರಿಗೆ ನಮ್ಮ ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಬಗ್ಗೆ ಅತ್ಯಂತ ಆಳವಾದ ಅರಿವು ಇದೆ ಅವರಿಗೆ. ಮಂಗಳೂರು ನಗರ ದಕ್ಷಿಣದ ನಮ್ಮ ನೆಚ್ಚಿನ ಶಾಸಕ ವೇದವ್ಯಾಸ ಕಾಮತ್ ಅವರನ್ನ ಬಹುಶಃ ಎಷ್ಟು ಹೊಗಳಿದ್ರು ಕೂಡ ನಮಗೆ ಅದು ಕಡಿಮೆ ಅಂತ ಕಾಣುತ್ತೆ. ಅಂತಹ ಒಂದು ವ್ಯಕ್ತಿತ್ವ ವೇದವ್ಯಾಸ ಕಾಮತ್ರಂತ ಒಬ್ಬ ನಾಯಕ ನಮ್ಮ ಈ ಮಣ್ಣಿನ ಪ್ರತಿಯೊಬ್ಬರ ಯುವಕರ ಪ್ರತಿಯೊಬ್ಬರ ಮಕ್ಕಳ ಪ್ರತಿಯೊಬ್ಬ ಹಿರಿಯ ನಾಗರಿಕರ ಒಬ್ಬ ಮನೆಯ ಸದಸ್ಯನಾಗಿ ಇಂದು ಪ್ರತಿಯೊಬ್ಬರ ಹೃದಯವನ್ನು ಗೆದ್ದಂತಹ ಒಂದು ನಾಯಕ ಯಾರು ಅಂತ ಹೇಳಿದ್ರೆ ಅದು ವೇದವ್ಯಾಸ ಕಾಮತ್. ಈ ವೇದವ್ಯಾಸ ಕಾಮತ್ ಅವರು ಬಂದ ನಂತರ ಈ ನಾಯಕನಾಗಿ ಆಯ್ಕೆಯಾದ ನಂತರ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು, ಅವರ ವಿಚಾರಧಾರೆಗಳು, ಅವರಲ್ಲಿರುವಂತಹ ಏನು ದೂರದೃಷ್ಟಿತನದ ಒಂದು ವಿಚಾರಗಳಿದ್ರೆ ಅದು ಇವತ್ತು ಸಾಕ್ಷಾತ್ಕಾರವಾಗಿದೆ. ಈವರೆಗೆ ಸಾಧ್ಯವಾಗದ್ದನ್ನ ಅಸಾಧ್ಯ ಎನಿಸದನ್ನ ಸಾಧಿಸಿ ತೋರಿಸಿದಂತಹ ಒಬ್ಬ ಧೀಮಂತ ನಾಯಕನಿದ್ರೆ ಅದು ವೇದವ್ಯಾಸ. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಾಜ್ಯದಲ್ಲ ನಮ್ಮ ಈ ಜಿಲ್ಲೆಯ ವಿಷಯ ಮಾತಾಡೋದಾದ್ರೆ ನಮ್ಮ ಈ ಶಾಸಕರ ವಿಷಯ ಮಾತಾಡೋದಾದ್ರೆ ನಮಗೆ ನಾನು ಪಕ್ಷದ ಕಾರ್ಯಕರ್ತನಾಗಿ ಆಲೋಚನೆ ಮಾಡೋದಕ್ಕಿಂತ ಸಾಮಾನ್ಯ ಪ್ರಜೆಯಾಗಿ ಆಲೋಚನೆ ಮಾಡಿದರೆ ನಮಗೆ ವಿಚಿತ್ರ ಆಗ್ತದೆ. ಇಷ್ಟೆಲ್ಲ ಕೆಲಸ ಒಬ್ಬ ಶಾಸಕನಿಗೆ ಮಾಡಲಿಕ್ಕೆ ಆಗ್ತದಾ ಅಂತ ಅಂದರೆ ಮೊದಲು ಅವರು ಇಷ್ಟು ವರ್ಷದಿಂದಿದ್ದರು ಅಷ್ಟು ಆಗಲಿಲ್ಲ. ಇಲ್ಲಿ ಎಲ್ಲ ಬಂದ ನಿಧಿಯನ್ನು ಕರೆಕ್ಟ್ ಯೂಸ್ ಮಾಡಿ ನಮ್ಮ ಇಲ್ಲಿ ಈ ನಮ್ಮ ಏರಿಯಾದಲ್ಲಿ ಎಷ್ಟು ದೈವಸ್ಥಾನ ದೇವಸ್ಥಾನ ಇಲ್ಲದೆ ಅದಕ್ಕೆ ಮೊದಲೆಲ್ಲ ಏನೂ ಅನುದಾನ ಗೌರ್ಮೆಂಟ್ ಬರ್ತಾ ಇರಲಿಲ್ಲ, ಯೂಸ್ ಆಗ್ತಾ ಇರಲಿಲ್ಲ. ಆದರೆ ಈ ಸಲ ವೇದವ್ಯಾಸ ಬಂದಮೇಲೆ ಎಲ್ಲ ಅಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ನಮ್ಗೆ ಖುಷಿ ಆಗ್ತದೆ. ಎಲ್ಲ ಶಾಲೆಗಳಿಗೆ ಮತ್ತು ಯಾವುದೇ ವಿಷಯ ಹೇಳಲಿ ವೇದವ್ಯಾಸ ಅವರು ತಕ್ಷಣ ಅದಕ್ಕೆ ಸ್ಪಂದಿಸ್ತಾರೆ. ಹಾಗಾಗಿ ಅವರನ್ನು ನನಗೆ ಆಗುದಿಲ್ಲ ಪ್ರಯತ್ನ ಮಾಡ್ತಾರೆ, ಆದಷ್ಟು ಮಾಡ್ತಾರೆ. ಹಾಗೆ ನಮಗೆ ಭಾರಿ ಖುಷಿ. ನೆಕ್ಸ್ಟ್ ಅಂಥವರೇ ಇನ್ನು ಅಂದರೆ ಅವರೇ ಬರಬೇಕು ಇನ್ನೊಮ್ಮೆ ನೆಕ್ಸ್ಟ್ ನಮ್ಮ ಶಾಸಕರಾಗಿ. ಹಾಗೆ ನಮ್ಮ ಆಶಯ ಅದೊಂದು. ನಮ್ಮವರು ದಕ್ಷಿಣ ಕನ್ನಡ ಒಂದು ಜಿಲ್ಲೆಯ ಒಂದು ಹೆಮ್ಮೆಯ ಪುತ್ರ ಮತ್ತು ನಮ್ಮೆಲ್ಲರ ಕಣ್ಮಣಿಯವರು. ಯಾಕೆಂದರೆ ಅವರು ಮಾಡಿದ ಕೆಲಸ ಇನ್ನು ಯಾವ ML ಎಂದು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಕೆಲಸವನ್ನು ಅವರು ನಮ್ಮ ಇದಕ್ಕೆ ದಕ್ಷಿಣ ಕನ್ನಡಕ್ಕೆ ಮಾಡಿದ್ದಾರೆ. ಅವರು ಅಂಥ ಒಂದು ML ನಮಗೆ ಸಿಗುವುದೇ ಒಂದು ಬಾಲ ಅಪರೂಪ. ಅದರಿಂದ ಅವರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ತುಂಬ ಹೆಮ್ಮೆ ಎನಿಸುತ್ತದೆ. ಇಲ್ಲಿ ಮಾಡಿದ ಕೆಲಸವನ್ನು ಅವರು ಯಾರು ಎಂದು ಯಾರು ಕೂಡ ಮಾಡಲಿಲ್ಲ. ಸರ್ಕಾರದಿಂದ ಬಂದ ಹಣವನ್ನು 10 ಪೈಸೆ ಇದು ಪೋಲಾಗದ ಹಾಗೆ ನಮಗೆ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಅವರು. ಯಾಕೆಂದರೆ ನೀವು ಯಾವ ಹೊತ್ತಿನಲ್ಲಿ ಅವರಿಗೆ ಒಂದು ಫೋನ್ ಮಾಡಿ ಅದು ಯಾವುದೇ ಹೊತ್ತಿನಲ್ಲಿ ಅವರಾದರೂ ನಮಗೆ ಅದು ಹಿಂದೆ ಅವರು ಫೋನ್ ಮಾಡ್ತೇ ಇರ್ತಾರೆ. ಅದು ಎಷ್ಟೇ ರಾತ್ರಿ ಆಗಲಿ ಎಷ್ಟೇ ಇದೇ ಆಗಲಿ ನಮಗೆ ಫೋನ್ ರಿಟರ್ನ್ ಮಾಡ್ತಾರೆ ಅವರು. ಅಂಥ ಒಂದು ML ನಿಜವಾಗಲು ಸಿಕ್ಕಿದ್ದು ನಮ್ಮ ಎಲ್ಲರ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಗಣೇಶ್ ಕುಮಾರ್ ಅಂತೇಳಿ, ಇಲ್ಲಿ ಬೋಲೂರಿನ ನಿವಾಸಿ.
ನಾವು ವೇದವ್ಯಾಸ ಕಮತ್ರವರಲ್ಲಿ ಒಂದು ನೋಡಿದ ಒಂದು ಒಳ್ಳೆಯ ವಿಷಯವೇನೆಂದರೆ ಅವರು ಯಾವುದೇ ಜಾತಿ ಧರ್ಮದ ಬಗ್ಗೆ ಇಲ್ಲದೆ ಎಲ್ಲರಿಗೂ ಸರಿಯಾಗಿ ಕ್ರಿಸ್ತರು ಹಿಂದೂಗಳು ಮುಸಲ್ಮಾನರಂತ ನೋಡದೆ ಎಲ್ಲರಿಗೂ ಸರಿಯಾದ ಒಂದು ರೀತಿಯಲ್ಲಿ ಎಲ್ಲ ಅವರ ಮಸೀದಿ ಚರ್ಚ್ಗಳಿಗೆ ದೇವಸ್ಥಾನಗಳಿಗೆ ಸರಿಯಾದ ರೀತಿಯಲ್ಲಿ ಎಲ್ಲರಿಗೂ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇವರಂಥ ಶಾಸಕರು ಪುನಃ ಆಯ್ಕೆಯಾಗಿ ಬಂದಲ್ಲಿ ಮಂಗಳೂರಿನಲ್ಲಿ ಇನ್ನು ಮುಂದೆ ಯಾವುದೇ ಕೋಮುಗಲಭೆಯಾಗಲಿ ಯಾವುದೇ ರೀತಿಯ ಬರದಾಗಿ ಇಷ್ಟರವರೆಗೆ ಯಾವುದು ಬಂದಿಲ್ಲ ಅವರು ಬಂದ ನಂತರ, ಇನ್ನು ಮುಂದೆ ಬರುವುದಿಲ್ಲ. ಇದೇ ನಮಗೆ ಇಲ್ಲಿ ಮಂಗಳೂರಲ್ಲಿ ಬೇಕಾದದ್ದು. ಇದು ಖಂಡಿತ ಅವರಿಂದ ಮಾತ್ರ ಅಪೇಕ್ಷೆ ಪಡಲಿಕ್ಕೆ ಆಗ್ತದೆ. ನಾನು ವೇದವ್ಯಾಸ ಕಾಮತನ ಹತ್ತಿರದಲ್ಲಿ ನೋಡಿದ ವ್ಯಕ್ತಿ, ಪ್ರತಿಯೊಂದಕ್ಕೆ ಸಹ ಸ್ಪಂದನೆ ಕೊಡ್ತಾ ಇದ್ದಾರೆ. ಯಾವ ವಿಷಯದಲ್ಲಿ ಸಹ ನಾವು ಅವರು ಫೋನ್ ತೆಗೆದಿದ್ರೆ ಸಹ ಒಂದು ಅರ್ಧ ಗಂಟೆ ಬಿಟ್ಟು ಅವರಾಗಿ ಫೋನ್ ಮಾಡಿ ನಿಮ್ದು ಏನು ಸಮಸ್ಯೆ ಉಂಟು ಅಂತ ಕೇಳ್ತಾ ಇದ್ದಾರೆ. ಇಷ್ಟರವರೆಗೆ ಈ ವ್ಯಕ್ತಿ ಇನ್ನು ಮಂಗಳೂರಿಗೆ ಸಿಕ್ಕಿದೆ ನಮ್ಮ ಭಾಗ್ಯ. ಇಷ್ಟೆಲ್ಲ ಡೆವಲಪ್ ಆದದ್ದು ಅವರ ಇದರಲ್ಲಿ ಅಂತ ಹೇಳಿ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಸ ನಮ್ದು ಈ ಸುಲ್ತಾನ್ ಬತ್ತೇರಿಯಲ್ಲಿ ಈಗ ನಿನ್ನೆ ಎಂತ ಶಿಲಾನ್ಯಾಸ ಆಯಿತು, ತೂಕು ಸೇತುವೆ ಅದು. ಅದು ಇದಕ್ಕಿಂತ ಮೊದಲು ಮೂರು ಸಾರಿ ಸಂಕುತಾಪನೆ ಆಯಿತು. ಆದರೆ ಸಹ ಅದನ್ನು ಹಠ ಮಾಡಿ ಅವರು ತಂದು ಈ ಮಂಗಳೂರಿಗೆ ನಮ್ಮ ಬೋಳೂರಿನ ವಾರ್ಡಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಸಹ ಎಲ್ಲ ವಿಷಯದಲ್ಲಿ ಸಹ ಅವರು ಮಹಾನಗರ ಪಾಲಿಕೆಯಲ್ಲಿ ಟ್ಯಾಕ್ಸಿನ ಬಗ್ಗೆ ಏನೋ ಒಂದು ವಿಷಯ ಇದ್ರೆ ಸಹ ಅದನ್ನೆಲ್ಲ ಪಾರದರ್ಶಕವಾಗಿ ಕೆಲಸ ಮಾಡಿದ್ದಾರೆ. ಅವರನ್ನು ಖಂಡಿತವಾಗಿ ಇನ್ನು ಮುಂದಿನ ವರ್ಷದ ಕೂಡ ಅವರೇ ನಮಗೆ MLA ಆಗಿ ಬರಬೇಕು ಅಂತ ನಮ್ಮ ಆಶಯ. ಕಾರ್ತಿಕ್ ಮಂಗೇರ, ಬೋಳೂರು ನಿವಾಸಿ. ವೇದವ್ಯಾಸಿಯಿಂದ ಮುಂಚೆ ಬಂದ ಶಾಸಕರಿಗಿಂತ ವಿಭಿನ್ನ ಶಾಸಕರು. ಯಾಕಂತ ಹೇಳಬೇಕಾದ್ರೆ ಈ ಸಮಗ್ರ ಅಭಿವೃದ್ಧಿಯ ಹರಿಕಾರನೇ ವೇದವ್ಯಾಸ ಕಾಮತ್ ಅಂತ ಹೇಳ್ಬೋದು. ಯಾಕಂತ ಹೇಳ್ಬೋದು, ಈಗ ನಾವು ಎಷ್ಟೊಂದು ಕೆರೆಗಳನ್ನು ನೋಡ್ಬೋದು, ಯಾವ ಅಜೀರ್ಣ ಸ್ಥಿತಿಯಲ್ಲಿತ್ತ ಅದನ್ನು ಜೀರ್ಣೋದ್ಧಾರ ಮಾಡಿ ಈ ರೀತಿ ಒಂದು ಉತ್ತಮ ಕಾರ್ಯಗಳನ್ನು ಮಾಡಿರುವಂತಹ ಶಾಸಕರಿಗೆ ನಮ್ಮ ಬೆಂಬಲ, ನಮ್ಮ ಮತ. ವೇದವ್ಯಾಸ ಮತ್ತೊಮ್ಮೆ. ನಾನು ಬೋಳೂರು ನಿವಾಸಿ ಸುಧೀರ್ ಶೇಟ್. ವೇದವ್ಯಾಸ ಕಾಮತ್ ಅವರ ವಿಷಯ ಹೇಳುವುದು ಏನಂದ್ರೆ, ಅವರು ಒಳ್ಳೆಯ ವ್ಯಕ್ತಿ ಮತ್ತು 24/7 ಸಿಗುವ ವ್ಯಕ್ತಿ. ನಮ್ಮ ಅಜೀರ್ಣ ಸ್ಥಿತಿಯಲ್ಲಿರುವ ಎಲ್ಲ ಮಂಗಳೂರು ಎಲ್ಲಿದ್ದದೆಲ್ಲ ಒಳ್ಳೆ ಉದ್ಧಾರ ಮಾಡಿ ಜೀರ್ಣೋದ್ಧಾರ ಮಾಡಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ವೇದವ್ಯಾಸ ಕಾಮತ್. ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿ ಈಗ ವೇದವ್ಯಾಸ ಕಾಮತ್ ಅವರು ಇದ್ದಾರೆ. ಮುಂದೇನು ಅವರೇ ಬರಬೇಕಾಗಿ ನಮ್ಮೆಲ್ಲರ ಇಚ್ಛೆ. ಅವರು ಮುಂದಿನ ಬಾರಿ ನಗರಾಭಿವೃದ್ಧಿ ಸಚಿವರಾಗಿ ಕಾಣಲು ನಾವೆಲ್ಲ ಮಂಗಳೂರಿನ ದಕ್ಷಿಣದ ಮತದಾರರು ಬಯಸುತ್ತಿದ್ದೇವೆ. ಮುಂದೆಯೂ ವೇದವ್ಯಾಸ ಅವರು ನಮ್ಮ ಜೊತೆಗೆ ಸಚಿವರಾಗಿ ಬರಲು ನಾವೆಲ್ಲರೂ ಆಶಿಸುತ್ತೇವೆ. ಹಾಗೂ ವೇದವ್ಯಾಸ ಅವರು ಸ್ಥಳೀಯ ಸಮಸ್ಯೆಗಳನ್ನು ಅತಿ ಶೀಘ್ರವಾಗಿ ಪರಿಹರಿಸಲು ಶ್ರಮ ಪಡುತ್ತಿದ್ದಾರೆ. ಮುಂದೆಯೂ ಅವರು ಎಲ್ಲ ಸಮಾಜದ ಕಣ್ಮಣಿಯಾಗಿ ವೇದವ್ಯಾಸ ಅವರು ಮತ್ತೊಮ್ಮೆ ಆರಿಸಿ ಬರಬೇಕಾಗಿ ನಮ್ಮೆಲ್ಲರ ಆಶಯ. ನಾನು ರಾಹುಲ್ ಶೆಟ್ಟಿ, ಬೋಳೂರು ನಿವಾಸಿ. ನಾವು ವೇದವ್ಯಾಸ ಕಾಮತ್ರನ್ನು ತುಂಬ ಹತ್ತಿರದಿಂದ ನೋಡಿದ ಒಬ್ಬ ಕಾರ್ಯಕರ್ತ ಹೇಳ್ಬೋದು. ಅವರು ನಮ್ಮ ಭಾರತದಲ್ಲಿ ಮೋದಿಜಿ ಹೇಗಿದ್ದಾರೆ, ಹಾಗೆ ನಮ್ಮ ವೇದವ್ಯಾಸ ಕಾಮತ್ರವರು ಮಂಗಳೂರಿಗೆ ಮಂಗಳೂರಿನ ಮೋದಿಜಿ ಅಂತ ಹೇಳ್ಬೋದು. 2019 ಮಂಗಳೂರು ಹೇಗೆ ಇತ್ತು, ಈಗ ಹೇಗೆ ಉಂಟು ಅಂತ ಹೇಳುವುದಾದ್ರೆ ಕಂಪ್ಲೀಟ್ ಮಂಗಳೂರಿನ ಚಿತ್ರಣವನ್ನೇ ಚೇಂಜ್ ಮಾಡಿ ಹಾಕಿದ್ದಾರೆ. ಇವರು ಇನ್ನೊಮ್ಮೆ MLA ಆಗಲಿ, ಶಾಸಕರಾಗಿ ಬರಲಿ ಎಂದು ನಾವೆಲ್ಲರೂ ಆಶಿಸುತ್ತೇವೆ. ಬೋಳೂರು ನಿವಾಸಿ ರಮೇಶ್ ಅಂತ. ವೇದವ್ಯಾಸ ಕಾಮತ್ MLA ಆದ್ಮೇಲೆ ಈ ಪ್ರವಾಸೋದ್ಯಮ, ಮೀನುಗಾರಿಕಾ, ಮತ್ತೆ ಈ ಸ್ಕೂಲು, ಮತ್ತೆ ದೈವಸ್ಥಾನ, ಇದಕ್ಕೆ ತುಂಬಾ ಇದು ಮಾಡಿದ್ದಾರೆ. ಹಾಗೆ ಪಬ್ಲಿಕ್ ಜನಗಳಿಗೆ ತುಂಬಾ ಎಂತಾದ್ರೂ ಬೇಕಾದ್ರೂ ಸ್ಪಂದಿಸ್ತಾರೆ. ಹಾಗೆ ಮುಂದೆ ಅವರು ಬಂದು ಎಲೆಕ್ಷನ್ ಅಲ್ಲಿ ವಿನ್ ಆಗ್ಬಿಟ್ಟು ಮುಂದೆ ಇನ್ನೂ ಅಷ್ಟು ಕೆಲಸ ಮಾಡಿ ಎಲ್ಲ ಅವ್ರು ಇದು ಮಾಡ್ಬೇಕಂತ ನಾನು ಕೇಳಿಕೊಳ್ತೀನಿ. ಮೀನುಗಾರಿಗೆ ಎಷ್ಟೋ ಅನುದಾನ ತಂದಿದ್ದಾರೆ ಇಲ್ಲಿ, ಜಟ್ಟಿ ತಂದಿದ್ದಾರೆ, ಎಷ್ಟೋ ಕೋಟಿ ಅನುದಾನ ತಂದಿದ್ದಾರೆ. ಇನ್ನು ಡ್ರೆಡ್ಜಿಂಗಿಗೆ ಬೇಕಾದಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ. ಇನ್ನು ನಿನ್ನೆ ತೂಕು ಸೇತುವೆಗೆ ಅಡಿಗಲ್ಲು ಹಾಕಿದ್ದಾರೆ. ಇದು ಆದಷ್ಟು ಒಂದು ವರ್ಷದೊಳಗೆ ತೂಕು ಸೇತುವೆ ಆಗ್ತದೆ ಎಂಬ ಭರವಸೆ ಇದೆ. ಆದ್ದರಿಂದ ನಮ್ಮ ವೇದವ್ಯಾಸ ಕಾಮತ್ ಎಲ್ಲ ಜನಾಂಗ ಯಾವ ಪಕ್ಷ ಬಿಟ್ಟು ಯಾರು ಮನೆಗೆ ಹೋದ್ರೂ ಸಹ ಸ್ಪಂದನೆ ಕೊಡ್ತಿದ್ದಾರೆ. ಆದ್ದರಿಂದ ನಮ್ಮ ವೇದವ್ಯಾಸನ್ನ ಆದಷ್ಟು ಅಂತರದಿಂದ ಈ ಸಲ ಜಯಿಸ್ತಾರೆಂಬ ನಂಬಿಕೆ ಇದೆ.
ಇವತ್ತಿನ ದಿನ ನಾವು ವೇದವಸ್ ಕಾಮಂತರ ಬಗ್ಗೆ ಮಾತಾಡ್ಬೇಕಂತಾದ್ರೆ, ಇವತ್ತು ಮಂಗಳೂರು ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ, ನಮ್ದು ಕೋಸ್ಟಲ್ ಬೆಲ್ಟ್ ಆಗಿರ್ಬೋದು, ಆನಂತರ ಮಂಗಳೂರು ನಗರ ಆಗಿರ್ಬೋದು, ಪ್ರತಿಯೊಂದು ಕಾರಣಕ್ಕೂ ಕಾರಣ ಕೂಡ ನಮ್ಮ ವೇದವಸ್ ಕಾಮತ್ ಅಂತ ಹೇಳಿಕೆ ನಾವು ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಅವರು ಈ ಪ್ರತಿಯೊಂದು ನಮ್ದು ಟೂರಿಸಂ ಇಂದ ಹಿಡಿದು ಆನಂತರ ನಮ್ಮ ಯಾವುದೆಲ್ಲ ಈ ನಮ್ಮ ಮಂಗಳೂರು ಮಾರುಕಟ್ಟೆ ಆಗಿರ್ಬೋದು, ಇಲ್ಲಂತಾದ್ರೆ ನಮ್ಮ ಪ್ರತಿಯೊಂದು ಈ ನಮ್ಮ ಎಂತ ಹೇಳ್ತಾರೆ ಸ್ಮಾರ್ಟ್ ಸಿಟಿ ಅಂತ ಕಾನ್ಸೆಪ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಜನರಿಗೆ ಸಿಗ್ಬೇಕು ಅನ್ನುವ ಉದ್ದೇಶದಿಂದ ಒಳ್ಳೆ ರೀತಿಯಲ್ಲಿ ಅವರೊಂದು ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಿರುವಾಗ ಇನ್ನೊಂದು ಸಲ ಕೂಡ ಅವರು ನಮ್ಮೊಟ್ಟಿಗೆ ಎಲೆಕ್ಟ್ ಆಗಿ ಬರಬೇಕು ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ನಾನು ಸಚಿನ್ ಅಂತ, ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರ. ನಮ್ಮ ಶ್ರೀಯುತ ವೇದವ್ಯಾಸ್ ಕಾಮತ್ ಇವರು ಜನಮೆಚ್ಚಿದ ನಾಯಕ. ಇವರು ಮುಂದಿನ ಚುನಾವಣೆಯಲ್ಲಿ ಕೂಡ ಭರ್ಜರಿ ಮತದಿಂದ ಗೆಲುವು ಸಾಧಿಸಿ ನಮ್ಮ ಈ ಮಂಗಳೂರು ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗುವುದನ್ನು ನಾನು ಕಾಣಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ಮುಂದಿನ 5 ವರ್ಷದಲ್ಲಿ ಈ ಸ್ಮಾರ್ಟ್ ಸಿಟಿ ಯೋಜನೆ ಇನ್ನಷ್ಟು ವೇಗವಾಗಿ ಕೆಲಸ ಕಾರ್ಯ ನಿರ್ವಹಿಸುತ್ತದೆ, ಕೆಲಸ ಜಾಸ್ತಿ ಆಗಲಿಕ್ಕೆ ಉಂಟು ಅವರ ಕೈಯಲ್ಲಿ. ಹಿಂದಿನ 5 ವರ್ಷಗಳಲ್ಲಿ ಮಂಗಳೂರು ಸಂಪೂರ್ಣ ಮುಳುಗಡೆ ಆಗ್ತಿತ್ತು, ಮಳೆ ಬಂದು ಸಂಪೂರ್ಣ ಮುಳುಗಡೆ ಆಗ್ತಿತ್ತು. ಇನ್ನು ಮುಂದೆ ನಾವು ಅದನ್ನು ಕಾಣಲಿಕ್ಕಿಲ್ಲ. ನನ್ನ ಹೆಸರು ಕ್ಷಿತಿ ಅಂತ, ನಾನು ಇಲ್ಲೇ ಮಂಗಳೂರಲ್ಲೇ ಇರೋದು. ಈ ಸತಿ ನಾನು ಫಸ್ಟ್ ವೋಟರ್. ಸೊ ಬೇಸಿಕಲಿ ತುಂಬಾ ಇಷ್ಟು ವರ್ಷಗಳಿಂದ ಏನ್ ನಾನು ಒಂದು ಕೇಳ್ಪಟ್ಟಿದ್ದೀನಿ ಅಂದ್ರೆ, ಒಂದು ಗೌರ್ಮೆಂಟ್ ಇರಬೇಕಾದ್ರೆ ಅದಕ್ಕೆ ಯೂತ್ಗಳು ಸಪೋರ್ಟ್ ಮಾಡೋದು ಇರ್ಲಿ, ಅದನ್ನ ಪ್ರೋತ್ಸಾಹ ಮಾಡೋದಾಗ್ಲಿ, ಆ ಗೌರ್ಮೆಂಟ್ ಅವರು ಅಭಿವೃದ್ಧಿ ಏನಾದ್ರೂ ತರಬೇಕಾಗಿದ್ರೆ ಯೂತ್ಗಳಾಗಿ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ನಮ್ ಫ್ಯೂಚರ್ ಸೆಕ್ಯೂರ್ ಆಗಿರ್ಬೇಕಂತ. ಸೊ ನಾನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ, ಯಾವುದೇ ಗೌರ್ಮೆಂಟ್ ಬರ್ಲಿ ಅದು ನಮ್ ಫ್ಯೂಚರ್ ನ ಸೆಕ್ಯೂರ್ ಆಗಿರುವಂತ ಒಂದು ಮೇನ್ ಉದ್ದೇಶವನ್ನ ಇಟ್ಕೊಂಡು ಬರ್ಲಿ ಅನ್ನೋದೇ ನನ್ನ ಆಸೆ. ನನ್ನ ಹೆಸರು ಹನುಮಂತ್ ಅಂತ ಹೇಳಿ, ನಾನು ಮ್ಯಾಂಗ್ಳೂರ್ ಸ್ಟಡಿಗೆ ಒಂದ್ಕೋರ್ ಬಂದಿರೋದು ಸ್ಟಡಿಗೋಸ್ಕರ. ಸೊ ಮೇನ್ ಆಗಿ ಸ್ಟೂಡೆಂಟ್ಸ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಸ್ಕಾಲರ್ಶಿಪ್ ಇಂದ ಆಗ್ಲಿ, ಈ ತರ SSP ಆಮೇಲೆ SC ST ಪ್ರೈಸ್ ಮನಿ ಇದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿರುತ್ತೆ ಕೆಲವು ಸಲ. ಸೊ ಅದನ್ನ ಗೌರ್ಮೆಂಟ್ ಯಾವ್ದೇ ಪಕ್ಷ ಬರೋದಾದ್ರೂ ಫಸ್ಟ್ ಎಜುಕೇಶನ್ ಇದ್ರೇನೆ ಮೇನ್ ಆಗಿ ನಮ್ಮ ಫ್ಯೂಚರ್ ಬೆಟರ್ ಆಗಿರುತ್ತೆ, ಮತ್ತೆ ಕಂಟ್ರಿ ಆಗಲಿ ಸ್ಟೇಟ್ ಆಗಲಿ ಡೆವಲಪ್ ಆಗೋದು ಎಜುಕೇಷನ್ ಇಂದ. ಸೊ ಮಕ್ಕಳು ಹೊರಗಿಂದ ಬರೋರು ಇರ್ತಾರೆ, ಬೇರೆ ಬೇರೆ ಸ್ಟೇಟ್ಗೆ ಬೇರೆ ಬೇರೆ ಡಿಸ್ಟಿಕ್ಗೆ ಹೋಗೋರು ಇರ್ತಾರೆ. ಸೊ ಅವರಿಗೆಲ್ಲ ನಾವು ಈ ತರ ಸ್ಕಾಲರ್ಶಿಪ್ ಇಂದ ಹೆಲ್ಪ್ ಮಾಡಿದ್ರೆ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ. ಆಮೇಲೆ ಕೆಲವೊಂದು ಈ ರಿಸಲ್ಟ್ ಇಂದೆಲ್ಲ ತುಂಬಾ ಲೇಟ್ ಆಗುತ್ತೆ, ಕೆಲವು ಈ ಸಲ ರಿಸಲ್ಟ್ ತುಂಬಾ ಡಿಲೇ ಆಗಿರೋದ್ರಿಂದ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕೆ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಸೊ ಅದೇ ತರ ರಿಸಲ್ಟ್ ಇಂದು ಪ್ರತಿಯೊಂದು ಸ್ವಲ್ಪ ಗೌರ್ಮೆಂಟ್ ಎಜುಕೇಶನ್ ಮೇಲೆ ಜಾಸ್ತಿ ಒತ್ತಡ ಹಾಕಿ ಚೆನ್ನಾಗಿ ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋದ್ರೆ ಮಕ್ಳಿಗೆ ತುಂಬಾ ಹೆಲ್ಪ್ ಆಗುತ್ತೆ, ಮಕ್ಳಿಗೆ ತುಂಬಾ ಹೆಲ್ಪ್ ಆದ್ರೆ ಚೆನ್ನಾಗಿ ಓದ್ತಾರೆ. ಎಜುಕೇಶನ್ ಚೆನ್ನಾಗಿತ್ತು ಅಂದ್ರೆ ಎಜುಕೇಟೆಡ್ ಪರ್ಸನ್ಸೇ ಪೊಲಿಟಿಷಿಯನ್ ಬರ್ತಾರೆ. ಸೊ ಎಜುಕೇಟೆಡ್ಸ್ ಪೊಲಿಟಿಷಿಯನ್ ಆದ್ರೆ ಗೌರ್ಮೆಂಟ್ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಸೊ ಯೂತ್ಸ್ ಆಗಿ ನಮ್ದು ಫಸ್ಟ್ ವೋಟಿಂಗ್ ಆದ್ರೂ ಕೂಡ ಯಾವುದೇ ವೋಟ್ ಆದ್ರೂ ಇಂಪಾರ್ಟೆಂಟ್ ಯಾರಿಗಾದ್ರು. ಸೊ ಪೊಲಿಟಿಷಿಯನ್ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ಚುನಾವಣಾ ಚಕ್ರ ವಿಶೇಷ ಕಾರ್ಯಕ್ರಮದಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನರ ನಾಡಿಮಿಡಿತವನ್ನ ಅರಿತಿದ್ದೀರಿ. ಇಲ್ಲಿನ ಶಾಸಕರು ವೇದವ್ಯಾಸ್ ಕಾಮತ್ ಬಗ್ಗೆ ಜನ ಹಲವು ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಇದು News 18 ಚುನಾವಣಾ ವಿಶೇಷ ಕಾರ್ಯಕ್ರಮ ಚುನಾವಣಾ ಚಕ್ರ. ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪೋ ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ News 18 ಚುನಾವಣಾ ಚಕ್ರ.